ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಬುಧವಾರ, ಗಂಟೆ ಆಗ್ತಾ ಇದೆ, ಹನ್ನೊಂದು ಆಗ್ತಾ ಇದೆ ಗಂಟೆ, 11:10 ಇದೆ. ನಿನ್ನೆ ಕೇಕ್ ಸರಿಯಾಗಿ ಆಗಿರಲಿಲ್ಲ. ನಾ ಹಸ್ಬೆಂಡಲ್ಲಿ ಕೇಳಿದೆ ಕೇಕ್ ಹೇಗಾಗಿದೆ ಅಂತ, ಅಂದರೆ ಸ್ವಲ್ಪ ಸ್ವಲ್ಪ ಇಟ್ಟಿದೆ ಅಲ್ವ, ಅದಕ್ಕಂದು ಚೆನ್ನಾಗೇ ಆಗಿದೆ, ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡು ಅಂತ ಅಂದರು. ಸೊ ನನ್ನ ಮಗಳಿಗೆ ಇಷ್ಟ ಆಗಿ ಮಾಡಿದ್ದೀರಾ, ಚೆನ್ನಾಗಿಲ್ಲ ಅಂತ. ಮೈಂಡ್ ಮಾಡಿಬಿಡಿ, ಎಲ್ಲ ಹಾಗೆ ಇದೆ. ಹೇಗಿದೆಯಾ ಅದನ್ನೇ ನಾನು ತೋರಿಸ್ತೀನಿ. ವೀಡಿಯೋ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಲ್ಲ. ನೋಡ್ತಾ ಇದ್ದೀನಿ ನೋಡಿ, ಹಾಗೆ ಇದೆ, ಇಲ್ಲಿ ಕೂಡ ಇದೆ. ಹಾಗೆ ನಿನ್ನೆ ಸಂಜೆ ಹೊರಗಡೆ ಹೋಗಿದ್ವಿ, ಅಂದರೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು ಮದುವೆಗೆ. ಏನೇನೆಲ್ಲ ಪರ್ಚೇಸ್ ಮಾಡಿದೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗಳು, ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಡ್ರೆಸ್ ತೊಗೊಳ್ತೀನಿ ನಿಮ್ಮ ಮಗಳಿಗೆ ಅಂತ, ಡ್ರೆಸ್ ತೊಗೊಂಡಿಲ್ಲ. ಈ ಥರದ ಒಂದು ಶೂಸ್ ಥರ ತೊಗೊಂಡೆ. ಇನ್ನೊಂದು ಬಂದಿತ್ತು ಶೈನಿಂಗಲ್ಲಿ, ಅದು ನನಗೆ ಇತ್ತು ಶೈನಿಂಗ್ ಹೋಗ್ಬೋದು ಅಂತ ಮದುವೆಗಂತಲೇ ಇದು ತೊಗೊಂಡೆ. ಆಮೇಲೆ ಅವಳಿಗೆ ಒಂದು ಹೇರ್ ಬ್ಯಾಂಡ್, ರೆಡ್ ಕಲರ್ ಆಗಿರೋದ್ರಿಂದ ಹೇರ್ ಬ್ಯಾಂಡ್ ತೊಗೊಂಡೆ. ಅವಳು ಇದಕ್ಕಿಂತ ಮುಂಚೆ ಒಂದು ಸ್ಕೂಲಿಗೆ ಹಾಕೊಂಡು ಹೋಗ್ತಾಳೆ, ಆ ಥರದ್ದು ನೋಡದೇ ಸಿಕ್ಕಿಲ್ಲ, ಇದು ಸಿಕ್ತು ಇದು. ಆಮೇಲೆ ಇದು ಬ್ಲೆಂಡರ್ ತೊಗೊಂಡೆ, ಬ್ಯೂಟಿ ಬ್ಲೆಂಡರ್ ಎರಡು, ಒಂದಕ್ಕೆ 20 ರುಪೀಸ್, ಒಟ್ಟಿಗೆ 40 ರುಪೀಸ್ ಇದ್ದಿದ್ದು. ಆಮೇಲೆ ನನ್ನ ತುಂಬ ಫೇವ್ರೆಟ್ ಸ್ಪಿನ್ಸ್, ನನಗೆ ತುಂಬ ಇಷ್ಟ ಸ್ಪಿನ್ಸ್. ಏನಕ್ಕೆ ಅಂತಂದರೆ ಸ್ಪಿನ್ಸ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಸ್ಪಿನ್ಸ್ ಪಾಲಿಷ್ ರಿಮೂವರ್, ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಬಟ್ ಮುಗ್ದಿದೆ, ಅದಕ್ಕೋಸ್ಕರ ಇದು ತೊಗೊಂಡೆ. ಆಮೇಲೆ ಸ್ವೆಟ್ ಪ್ಯಾಡ್ಸ್, ಇದು ತುಂಬ ಒಳ್ಳೆ ಯೂಸ್ ಆಗುತ್ತೆ ಸ್ವೆಟ್ ಪ್ಯಾಡ್ಸ್. ಇದರಲ್ಲಿ ಎಷ್ಟಿದೆ, 10 ಇದೆ, ಇದು ಬರ್ತಿದೆ 10 ಇದೆ ಅಂತ. ಇಷ್ಟಕ್ಕೆ 60 ರುಪೀಸ್ ತೊಗೊಂಡ್ರು, 10 ಪ್ಯಾಡ್ ಇದೆ ಇದರಲ್ಲಿ. ಸೊ ಇದು ಸ್ವೆಟ್ ಆದಾಗ ಹಾಕೋಕೆ, ಬ್ಲೌಸಿಗೆಲ್ಲ ಹಾಕಿ ಮತ್ತೆ ಬ್ಲೌಸ್ ಹಾಕೋಬೋದು, ಮದುವೆಗಳಿಗೆಲ್ಲ ಹೋದಾಗ ಒಳ್ಳೆ ವರ್ಕ್ ಆಗುತ್ತೆ, ಅದು ಸ್ವೆಟ್ ಆಗೋದು ಗೊತ್ತಾಗೋಲ್ಲ ಅವರಿಗೆ. ಆಮೇಲೆ ನನ್ನ ಮಗಳಿಗಂದು ಇದು ಮಾಲೆ ತೊಗೊಂಡೆ, ಚೆನ್ನಾಗಿದೆ. ಫಸ್ಟಿಗೆ ಇದು ಬೇಡು ಅಂತ ಅಂತಂದು ರೆಡ್ ಇದೆ ಅಂತೇಳಿ ತೊಗೊಂಡೆ, ಫುಲ್ ರೆಡ್ ಬೇಕಿತ್ತು ನನಗೆ, ಬಟ್ ಅಲ್ಲಿ ಇರಲಿಲ್ಲ. ಸ್ವಲ್ಪ ಏನೋ ಪಾಪ್ ಆಗ್ಬೋದು ಡ್ರೆಸ್ ಅಂತ ಹೇಳಿಬಿಟ್ಟು. ಆಮೇಲೆ ನನಗೆ ಇಯರಿಂಗ್ಸ್ ತೊಗೊಂಡೆ, ಫುಲ್ ಸ್ಟೋನ್ ಇದು, ಫುಲ್ ಸ್ಟೋನ್ ಇದು ಸಣ್ಣದು, ನನ್ನ ತುಂಬ ದೊಡ್ಡದು ಇಷ್ಟ ಇಲ್ಲ. ಸೊ ನನ್ನ ಬ್ಲೌಸ್ ಬಂದುಬಿಟ್ಟು ಮೆರೂನ್ ಆ್ಯಂಡ್ ಮಸ್ಟರ್ಡ್ ಕಲರ್ ಸಾರಿ, ಅದಕ್ಕೆ ಮ್ಯಾಚ್ ಆಗ್ಬೋದು ಅಂತ ತೊಗೊಂಡೆ. ಟಿಶ್ಯೂ ಮುಗ್ದಿತ್ತು, ಟಿಶ್ಯೂ ತೊಗೊಂಡೆ. ಅಫ್ಕೋರ್ಸ್ ಇದು ತೊಗೊಂಡದೇ ಇರ್ಲಿಕ್ಕಾಗಲ್ಲ, ತೊಗೋತೀನಿ ಆವಾಗಲೇ ಹಾಕೋತೀನಿ ನಾನು, ಹಾಕಿ ಕೂಡ ಆಯಿತು ನೋಡಿ, ನಿನ್ನೆ ರಾತ್ರಿ ಹಾಕಿದ್ದೆ. ಅಫ್ಕೋರ್ಸ್ ಇದು ಬೇಕೇ ಬೇಕು, ಸೇಫ್ಟಿ ಪಿನ್. ಆಮೇಲೆ ನನ್ನ ಮಗಳಿಗೆ ಎರಡು ಬ್ಯಾಂಗಲ್ಸ್, ನನಗೆ ಫುಲ್ ರೆಡ್ ಬೇಕಿತ್ತು ಬಟ್ ಇದು ಫುಲ್ ರೆಡ್ಡು ಇದರಲ್ಲಿಲ್ಲ, ಎಲ್ಲ ಮಿಕ್ಸ್ ಇದೆ, ಯೆಲ್ಲೋ ಗ್ರೀನ್ ಎಲ್ಲ, ಬಟ್ ಏನು ಮಾಡ್ತಿದ್ದಾನೆ ತೊಗೊಂಡೆ. ಆಮೇಲೆ ಅವಳಿಗೊಂದು ಗೋಲ್ಡ್ ಇದು ತೊಗೊಳ್ಳೋ ಅಂತ ಆಯಿತು ನನ್ನ ಮಗಳಿಗೆ, ಬಿಕಾಸ್ ಅವಳು ಗೋಲ್ಡ್ ಚೈನ್ ಬ್ಯಾಂಕಲ್ಲಿದೆ, ಎರಡು ಗೋಲ್ಡ್ ಚೈನ್ ಇತ್ತು ಅವಳದು, ಎರಡು ಕೂಡ ಬ್ಯಾಂಕಲ್ಲಿದೆ. ಸೊ ಅದಕ್ಕೋಸ್ಕರ ನೋಡು, ಆದರೆ ಹಾಕೋತೀನಿ ಇಲ್ಲಾಂದರೆ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಇದರ ಕಲರ್ ನೋಡಿ, ನಾನು ನಿನ್ನೆ ಜಸ್ಟು ಅಪ್ಲೈ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. 50 ರುಪೀಸ್, ನಂಬರ್ ಹೇಳ್ತೀನಿ, 138, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗು ಇದಕ್ಕಿಂತ ಲೈಟ್ ಕಲರ್ ಚಾಯ್ಸ್ ಮಾಡಿತ್ತು ಬಟ್ ನನಗೆ ಇದು ಇಷ್ಟ ಆಯಿತು, ಇದನ್ನು ತಗೊಂಡೆ, ನನಗೆ ಇದು ಚೆನ್ನಾಗಿದೆ. ಆಮೇಲೆ ಒಂದು ಟೆನಿಸ್ ರವರ್ಗು ತೊಗೊಂಡೆ, ಇದರಲ್ಲಿ 3 ಬ್ಲೇಡ್ಸ್ ಇದೆ ಅಂತಂದು. ಸೊ ಒಂದಿದು, ಇನ್ನೊಂದು ಜಿಲೆಟ್, ಇದು ಎರಡು ತೊಗೊಂಡೆ.
ಸೊ ಇದಿಷ್ಟು ನಾನು ತೊಗೊಂಡಿರೋದು. ಇನ್ನು ನೀರಿದೆ ನೋಡೋಣ. ಖಾಲಿ ಇಲ್ಲ, ಖಾಲಿ ಏನಿಲ್ಲ, ಇಲ್ಲಿಗೆ ಮುಗೀತು. ಇವಾಗ ನಾನು ಇದನ್ನು ತೆಗೆದಿಡ್ತೀನಿ, ಇಲ್ಲಾಂದರೆ ನನ್ನ ಮಗಳು ಬಂದರೆ ತುಂಬ ಚೆನ್ನಾಗಿ ಮಾಡಿರ್ತಾಳೆ. ಇದು ತುಂಬ ಚೆನ್ನಾಗಿದೆಯಲ್ಲ, ನನಗೆ ಇಷ್ಟ ಇದೆ. ನೋಡೋಣ ಅವಳೇ ಹೇಗೆ ಕಾಣ್ಬೋದು ಅಂತ. ಸಾರಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಾಣ್ಬೋದಲ್ವಾ? ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಇದಿಷ್ಟು. ಇನ್ನೂ ಸಾರಿ ಇನ್ನು ಬರಬೇಕಷ್ಟೇ. ಸಾರಿ ಬಂದು ಹೊಲಿದು ಬಂದ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಮದುವೆಗೆ ಬಂದು ಹಾಕೋದು ನಾನು. ಸೊ ಬಂದು ತೊಗೊಂಡು ಬಂದೀನಿ, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ನಾನು ಹಾಕೋತೀನಿ ಅಂತ. ಹಾಗೆ ಆವಾಗ ನಾನು ಇದು ಹೇಳಿದಾಗೆ ಮರೆದುಬಿಟ್ಟೆ, ಮಿರರ್. ಸೊ ಮಿರರ್ ತೊಗೊಂಡೆ. ನನ್ನ ಮಗಳು ಹೆಚ್ಚಾಗಿ ಮಿರರ್ ಯೂಸ್ ಮಾಡಿ ಮಾಡಿ ಹಾಳು ಮಾಡಿದ್ರು. ಓಕೆ, ಇವಾಗ ಬಂದು ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ತೀನಿ ನಿಮಗೆ. ಫಸ್ಟಿಗೆ ಹೇರ್ನು ಚೆನ್ನಾಗಿ ಕೂಮ್ ಮಾಡ್ಕೋಬೇಕು. ಯುಪಿನ್ನಿಂದ ಎಲ್ಲ ಸೆಕ್ಯೂರ್ ಮಾಡಬೇಕು ಕೂದಲನ್ನ. ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಕೂದಲು ತೆಗೆದು ಯುಪಿನ್ನಿಂದ ಸೆಕ್ಯೂರ್ ಮಾಡಬೇಕು. ಅದಾದಮೇಲೆ ಇದು ಒಂಥರ ಕಾಣ್ಬೋದು ನಿಮಗೆ, ಬಟ್ ನೀವು ಹೂ ಇಟ್ಟ ಮೇಲೆ ಹೂ ಮುಡಿದಾಗ ಫುಲ್ ರೌಂಡಲ್ಲಿ ಮುಡಿದಾಗ ನಿಮ್ಮ ಕೂದಲು ಕಾಣೋದಿಲ್ಲ, ಬರೇ ಬನ್ ಮಾತ್ರ ಕಾಣುತ್ತೆ. ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಇದರಿಂದ. ಯುಪಿನಿಂದ ಸರಿಯಾಗಿ ಸೆಕ್ಯೂರ್ ಮಾಡಬೇಕು, ಇಲ್ಲಾಂದರೆ ಈ ಥರ ಉದುರೋಗುತ್ತೆ ನೋಡಿ. ನಾನಿವಾಗ ಜಸ್ಟ್ ಒಂದು ನಿಮ್ಗೆ ತೋರಿಸ್ಲಿಕ್ಕೆ ಮಾತ್ರ ಮಾಡಿದ್ದೀನಿ ಈ ವಿಡಿಯೋ. ನಾಳೆದು ಸರಿ ನೋಡಿಕೊಂಡು ಮಾಡ್ಕೋಬೇಕು. ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.